ಎನ್ಆರ್ಸಿಪುರದಲ್ಲಿ ಪುರಸಭೆ ಸದಸ್ಯ ಟಿಎಂ ನಂಜುಂಡಸ್ವಾಮಿಯವರಿಂದ ಪಟ್ಟಣದ ಕಬಿನಿ ಅತಿಥಿಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಸಭೆ ಸದಸ್ಯರಾದ ಎಸ್ಕೆ ಕಿರಣ್ ರವರು ದಿನಾಂಕ 22/7/2022 ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಪುರಸಭೆಗೆ ಸೇರಿದ ಇಂದಿರಾ ಕಾಲೋನಿ ಖಾತೆ 718 ಮಹಾದೇವ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ದಿನಾಂಕ 25/4/1991 ಪಂಚಾಯಿತಿ ವಿಭಾಗ ಪತ್ರದ ಮೂಲಕ ಇವರ ಭಾಗಕ್ಕೆ ಬಂದಿರುತ್ತದೆ. ನಂತರ ದಿನಾಂಕ 26/5/2020 ನಾನು ಮತ್ತು ಹೇಮಂತ್ ಕುಮಾರ್ ಜಂಟಿಯಾಗಿ ಮಹಾದೇವ ಅವರಿಂದ ನಿಯಮಾನುಸಾರ ಕ್ರಯಕ್ಕೆ ತೆಗೆದುಕೊಂಡು ನಂತರ ಸದರಿ ನಿವೇಶನಕ್ಕೆ ಕಂದಾಯ ಹಾಗೂ ಖಾತೆ ಬದಲಾವಣೆ ಶುಲ್ಕವನ್ನು ನಿಯಮಾನುಸಾರ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಂಡಿದ್ದೇವೆ. ಆದರೆ ಎಸ್ಕೆ ಕಿರಣ್ ಹೇಳಿಕೆ ನೀಡಿರುವಂತೆ ಮೇಲ್ಕಂಡ ಸ್ವತ್ತನ್ನು ನಾವು ಅಕ್ರಮವಾಗಿ ಸೃಷ್ಟಿ ಮಾಡಿಲ್ಲ. ವಿನಾಕಾರಣ ನನ್ನ ರಾಜಕೀಯ ಏಳಿಗೆಯನ್ನು ಸಹಿಸದ ಕಿರಣ್ ಮತ್ತು ಜೊತೆಗಾರರು ನನ್ನ ತೇಜೋವಧೆ ಮಾಡಿ ರಾಜಕೀಯ ಶಕ್ತಿಯನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಕಿರಣ್ ಮೇಲೆ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಅವನೇನೇ ಹೋರಾಟ ಇದ್ರು ಮಾದೇವರ ಮೇಲೆ ಮಾಡಬೇಕಿತ್ತು. ಆದರೆ ನಮ್ಮ ತೇಜವದೇ ಮಾಡಬೇಕು, ನಮ್ಮ ಮಾನ ನಷ್ಟ ಮಾಡಬೇಕು, ಮತ್ತು ನಮ್ಮ ಮೇಲೆ ರಾಜಕೀಯವಾಗಿ ಸೇರಿ ತೀರಿಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆಲವು ಕುತಂತ್ರಿಗಳು ಮಾತು ಕೇಳ್ಕೊಂಡು ಈ ಥರ ಎಲ್ಲ ಅವ್ರಿಗೂ ನಿಮಗೂ ಏನು? ಅವ್ನು BJP ಪಕ್ಷ, ನಾವು ಕಾಂಗ್ರೆಸ್ ಪಕ್ಷ. ಆ್ಯಕ್ಚುಲಿ ನಾವು ವಿರೋಧ ಪಕ್ಷ ಅಂತಿರೋದ್ರಿಂದ ಅದು ಮಾಮೂಲಿ ಇದ್ದೇ ಇರ್ತದೆ. ಅವ್ರು ಹೇಳ್ತಿರೋದು ಸರ್ಕಾರಿ ಆ್ಯಪಲ್ಲಿ ನಕ್ಷೆಯನ್ನು ತೋರಿಸೋದು, ಆ ಸ್ಥಳದಲ್ಲಿ ನಿಂತ್ಕೊಂಡು ನೋಡುವಾಗ ಅದು ಚಾನಲ್ ಅಂತ ತೋರಿಸ್ತಿದೆ ನಮ್ದಲ್ಲ, ಅದು ಸರ್ಕಾರ ಮಾಡಿರೋ ಆ್ಯಪ್ ಅಂತ ಅವರು ಆರೋಪ ಮಾಡ್ತಾರೆ. ಅದನ್ನು ದಾಖಲಾತಿ ಸಮೇತ ಪ್ರೂವ್ ಮಾಡಲಿ. ದಾಖಲಾತಿಯನ್ನು ಕೊಟ್ಟಿದ್ದಾರೆ ಅವರು. ಇದು ನಾವು ಸರ್ಕಾರಿ ಜಾಗ ನಾಲೆಜ್ ಜಾಗ ಅಂತ ದಾಖಲಾತಿಯನ್ನು ಕೊಟ್ಟವನ ಇಲ್ಲ, ಸರ್ವೆ ಮಾಡ್ತೀವಿ ಅಂದ್ರೆ ಅಳತೆ ಮಾಡೋಣ. ಅದು ಏನಿಲ್ಲ, ಅದು ನಾವು ಹೇಳ್ತಾ ಇರೋದು. ಇದು ನಾವು ನಮಗೂ ಏನಾದರೂ ಪೂರ್ಣ ಪ್ರಮಾಣ ನಮಗೇನು ಗೊತ್ತಿಲ್ಲ. ನಾವು ಒಬ್ಬರಿಂದ ಕ್ರೈಕ್ ತಗೊಂಡಿದ್ದೀವಿ. ನೀ ಏನೇ ಆರೋಪ ಇದ್ರು ಮೂಲ ಓನರ್ ಏನೋ ಅವ್ನ ಮೇಲೆ ಮಾಡಬೇಕು. ಅದು ಬಿಟ್ಟು ಕ್ರೈಕ್ ತಗೊಂಡವ್ರ ಹತ್ರ ಮಾಡುವಂಥದ್ದು ಏನಾಯ್ತು ಅಂದರೆ ನಮ್ಮ ಮೇಲೆ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡೇ ಮಾಡುವಂಥದ್ದು. ಆ ಥರ ಮಾಡಬೇಕು ಅಂತಂದರೆ